पहला वडेरा साहब रहने के बाद दो बार एमएलए भी हो गया, एमएलसी भी हो गया कांग्रेस तरफ से। युवा नेता और अच्छा हमारा समाज का संगठन चतुर है, विद्यावंत है। तिप्पणा वडेरा को कांग्रेस से टिकट देना बोल के हम उनका पास हमारा मन भी करते। राष्ट्रीय अध्यक्ष है हमारे खरगे साहब जी, मल्लिकार्जुन खरगे साहब। 85 ಇಲ್ಲಿವರೆಗೆ ನಮ್ಮ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ಕೊಟ್ಟಿಲ್ಲ ಕಾಂಗ್ರೆಸ್ ಕಡೆಯಿಂದ ಅದಕ್ಕೆ This video present by Raidan Multi Cuisine Restaurant, variety of traditional foods, Arabian, Turkish, Middle East, grand interior, genuine spices, hygienic kitchen, address Tipu Sultan Chowk, Ring Road, Gulbarga. Gulbarga जिले में Gulbarga ग्रामीण मत क्षेत्र से हमारा बोई वडर कम्युनिटी को ये बार कांग्रेस से श्री तिप्पणा वडेराज उनको टिकट देना बोलकर हम बोवी समाज के तरफ से उनको नम्रपूर्वक विनंती करते हैं। उनको हमारे आदरणीय राष्ट्रीय अध्यक्ष है हमारे खरगे साहब जी, मल्लिकार्जुन खरगे साहब। उन्होंने हमारे समाज को ये नाइनटीन एटी फाइव से हमको आप प्रतिनिधित्व नहीं मिले वो पार्टी में। पहला वडेरा साहब रहने के बाद दो बार एमएलए भी हो गया, एमएलसी भी हो गया कांग्रेस तरफ से। ये बार क्या है हमारे समाज के तरफ से हमारे युवा नेता और अच्छा हमारा समाज का संगठन चतुर है, विद्यावंत है। तिप्पणा वडेराज को कांग्रेस से टिकट देना बोल के हम उनका पास हमारा मन भी करते। सुभाष चौधरी ನಾನು ಮಲ್ಲಿಕಾರ್ಜುನ ಕುಸ್ತಿ ಅಂತೇಳಿ ಜಿಲ್ಲಾ ಬೋಯಿವಡ್ಡರ ಸಮಾಜ ಅಧ್ಯಕ್ಷ ಗುಲ್ಬರ್ಗದ್ದು. ಈಗ ನಮ್ಮೆಲ್ಲ ಸಮಾಜದ ಪ್ರಮುಖರು ಮತ್ತು ನಮ್ಮ ಹಿರಿಯ ನಾಯಕರು ಎಲ್ಲರೂ ಸೇರಿ ಸಮಾಜದ ವತಿಯಿಂದ ತಿಪ್ಪಣ್ಣ ಒಡೆಯರಾಜ್ ಅಂತೇಳಿ ಒಬ್ಬ ವಿದ್ಯಾವಂತ ಯುವಕರದಾರ. ಅವರಿಗೆ ಕಮಲಾಪುರ ಮತಕ್ಷೇತ್ರ ಅಂದರೆ ಗ್ರಾಮೀಣ ಮತಕ್ಷೇತ್ರದ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿ ಆಗಲಿಕ್ಕೆ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ. ಮಾನ್ಯ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಇಲ್ಲಿ ಎಲ್ಲ ನಾಯಕರಿಗೆ ನಮ್ಮದೆಲ್ಲ ಮುಖಂಡರು ಎಲ್ಲ ಬೋವಿ ಸಮಾಜದ ಒಂದು ಮುಖಂಡರು ಒತ್ತಾಯ ಏನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ 85 83 85 ಇಲ್ಲಿವರೆಗೆ ನಮ್ಮ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ಕೊಟ್ಟಿಲ್ಲ ಕಾಂಗ್ರೆಸ್ ಕಡೆಯಿಂದ. ಅದಕ್ಕೆ ಈಗಾಗಿ ನಾವೆಲ್ಲ ಕಾಂಗ್ರೆಸ್ನಲ್ಲಿ ಎಲ್ಲ ಜನ ಒಮ್ಮತದ ಒಂದು ನಮ್ಮ ತಿಪ್ಪಣ್ಣ ಒಡೆಯರವರಿಗೆ ಈ ಸಲ ಅನುವು ಮಾಡಿಕೊಟ್ಟು ಅಭ್ಯರ್ಥಿಯಾಗಿ ಮಾಡಬೇಕು. ಮಾಡಿಕೊಟ್ಟರೆ ನಾವು ಸಂಪೂರ್ಣವಾಗಿ ನಮ್ದು ಏನದ ನಮ್ಮಲ್ಲಿ ಇದ್ರ ಪ್ರಕಾರ ಒಂದು ಎಲ್ಲ ಸಮಾಜದ ವತಿಯಿಂದ ಅವರಿಗೆ ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ಅಲ್ಲದೆ ಬರೇ ಮೀಸಲು ಮತಕ್ಷೇತ್ರ ಅಂದಗಳೇ ರೈಟ ಲೆಫ್ಟ್ ಬಂಜಾರ ಅಂತ ಮೂರೇ ಕನ್ಸಿಡರ್ ಮಾಡಬಾರ್ದು. ಅದರಲ್ಲಿ ನಾವು ಬೋವಿಗಳಿದ್ದೀವಿ. 22,000 ಮತ ಈ ಮತಕ್ಷೇತ್ರದಲ್ಲಿ 22,000 ವೋಟಿಂಗ್ ಅದ ನಮ್ಮದು. ಅದಕ್ಕೆ ಈ ಸಲ ನಮ್ಗೆ ಒಂದು ನಮ್ಮ ತಿಪ್ಪಣ್ಣ ಒಡೆಯರಾಜಿಗೆ ಏನದ ಅಭ್ಯರ್ಥಿ ಮಾಡಬೇಕು. ಅದನ್ನು ಮುಂದಿನ ಒಂದು ಮುಂದೆ ನಮಗೆಲ್ಲ ಇದರಿಂದ ಅವ್ರ ಅಭ್ಯರ್ಥಿ ಆಗೋದ್ರಿಂದ ಪಕ್ಷಕ್ಕೂ ಒಳ್ಳೆಯದದ ಅನ್ನೋ ಲೆಕ್ಕದ ಮೇಲೆ ನಾವೆಲ್ಲ ಎಲ್ಲ ಸಮಾಜದ ಮುಖಂಡರು ಒಂದು ಮನವಿ ಮಾಡ್ಕೊತಿದ್ದೀವಿ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ. ಮಲ್ಲಿಕಾರ್ಜುನ ಕುಸ್ತಿ ಅಂತೇಳಿ ಜಿಲ್ಲಾ ಬೋವಿವಡ್ಡರ ಸಮಾಜದ ಅಧ್ಯಕ್ಷರು.